12ಕ್ಕೆ ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಫಿಕ್ಸ್ ಕುಮಾರಣ್ಣ ರೇವಣ್ಣ ಬರ್ತಾ ಇದ್ದಾರೆ ಸಭೆ ಮಾಡುತ್ತಾರೆ ಟಿಕೆಟ್ ಗೊಂದಲ ಕುರಿತು ದಳಪತಿಗಳ ಮೀಟಿಂಗ್ ಫೆಬ್ರವರಿ 12ಕ್ಕೆ ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳೋದು ಫಿಕ್ಸ್ ಕುಮಾರಣ್ಣ ಹಾಗೆ ರೇವಣ್ಣ ಇಬ್ರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಸಭೆಯನ್ನ ಮಾಡುತ್ತಾರೆ ಟಿಕೆಟ್ ಗೊಂದಲ ಕುರಿತು ದಳಪತಿಗಳು ಮೀಟಿಂಗ್ ಅನ್ನು ಮಾಡಲಿದ್ದಾರೆ ಅವತ್ತೇ ಟಿಕೆಟ್ ಗೊಂದಲ ಕುರಿತು ತೀರ್ಮಾನ ಆಗುತ್ತೆ ಅಂತ ಬೀದರ್ನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಚ್ಡಿಕೆ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು 12ನೇ ತಾರೀಕು ಸಮಾವೇಶ ನಡೆಯುತ್ತೆ ಇಲ್ಲಿ ಒಂದಷ್ಟು ಜನ ಕೂತ್ಕೊಂಡು ತೀರ್ಮಾನ ಮಾಡಿ ಪಕ್ಷದ ಹಿರಿಯರೆಲ್ಲರೂ ಕೂಡ ಕೂತ್ಕೊಂಡು ತೀರ್ಮಾನ ಮಾಡಿ ಆನಂತರ ಟಿಕೆಟ್ ಬಗ್ಗೆ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸದ್ಯ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತ ಸಿಎಂ ಇಬ್ರಾಹಿಂ ಕೂಡ ಈ ಕುರಿತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ರೇವಣ್ಣ ಹಾಗೆ ಎಚ್ಡಿಕೆ ಇಬ್ರು ಕೂತು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ನಂತರ ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಫಿಕ್ಸ್ ಆಗುತ್ತೆ ಅವತ್ತು ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಏನಿಲ್ಲ ನಾಳೆ ಮಧ್ಯಾಹ್ನ ಕುಡಿಸಿ ಮತ್ತು ರಾಯಬಾಗ್ ಮುಗಿಸಿಕೊಂಡು ನಾಡಿದ್ದು ಹೊಳೆನರಸೀಪುರ ಅರಸೀಕೆರೆಯಲ್ಲಿ ನಾನೇ ಸಭೆ ಹೋಗ್ತಾ ಇದ್ದೀನಿ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ರೇವಣ್ಣ ಅವರು ಬರ್ತಾ ಇದ್ದಾರೆ ಒಂದು ಮಾತು ನಿಮಗೆ ಹೇಳೋಗಿರ್ತೀನಿ ದೇವೇಗೌಡರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಅಂತ 50 ವರ್ಷದಿಂದ ನಾನು ಆ ಕುಟುಂಬ ಜೊತೆಲಿದ್ದೀನಿ ಒಂದು ದಿವಸ ಹೊರಗಡೆ ಜಗಳ ಆಡ್ಕೊಂಡು ಮತ್ತೆ ಒಂದು ಗಂಟೆ ಕೂತ್ರೆ ಎಲ್ಲರೂ ಒಂದು ಗಂಟೆಯಲ್ಲಿ ಸರಿ ಹೋಗುತ್ತೆ ಅದೇನೋ ಭಿನ್ನಾಭಿಪ್ರಾಯ ಇದೆ ಅಂತ ತಿಳ್ಕೊಂಡ್ರೆ ಇವರು ಮೂರ್ಖತನ ಅಷ್ಟೇ ಏನಿಲ್ಲ ನಾಳೆ ಮಧ್ಯಾಹ್ನ ಕುಡಿಸಿ ಮತ್ತು ರಾಯಬಾಗ್ ಮುಗಿಸಿಕೊಂಡು ನಾಡಿದ್ದು ಹೊಳೆನರಸೀಪುರ ಅರಸೀಕೆರೆಯಲ್ಲಿ ನಾನೇ ಸಭೆ ಹೋಗ್ತಾ ಇದ್ದೀನಿ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ರೇವಣ್ಣ ಅವರು ಬರ್ತಾ ಇದ್ದಾರೆ ಒಂದು ಮಾತು ನಿಮಗೆ ಹೇಳೋಗಿರ್ತೀನಿ ದೇವೇಗೌಡರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಅಂತ 50 ವರ್ಷದಿಂದ ನಾನು ಆ ಕುಟುಂಬ ಜೊತೆಲಿದ್ದೀನಿ ಒಂದು ದಿವಸ ಹೊರಗಡೆ ಜಗಳ ಆಡ್ಕೊಂಡು ಮತ್ತೆ ಒಂದು ಗಂಟೆ ಕೂತ್ರೆ ಎಲ್ಲರೂ ಒಂದು ಗಂಟೆಯಲ್ಲಿ ಸರಿ ಹೋಗುತ್ತೆ ಅದೇನೋ ಭಿನ್ನಾಭಿಪ್ರಾಯ ಇದೆ ಅಂತ ತಿಳ್ಕೊಂಡ್ರೆ ಇವರು ಮೂರ್ಖತನ ಅಷ್ಟೇ